ನೀವು ನೋಡ್ತಾ ಇದ್ದೀರಾ ದ ರೈಟ್ ನ್ಯೂಸ್ ಕನ್ನಡ. ನಾನು ಅಸ್ಲಂ ಶೇಖ್. ಇನ್ನು ಗಣರಾಜ್ಯೋತ್ಸವ ಆಚರಣೆ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವು ಮಾಡಿಸಿದ ಆರೋಪಕ್ಕೆ ಗುರಿಯಾಗಿರುವ ರಾಯಚೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾಗಿದ್ದ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರನ್ನು ವಜಾಗೊಳಿಸಲೇಬೇಕೆಂದು ದಲಿತ ಸಂಘಟನೆಯ ಮುಖಂಡರು, ಪ್ರಗತಿಪರರು, ಚಿಂತಕರು ಒಕ್ಕೊರಲಿನಿಂದ ಆಗ್ರಹಿಸಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದರು. ಇನ್ನು ಎಲ್ಲೆಲ್ಲೂ ನೀಲಿ ಕಣ್ಣು ಹಾಯಿಸಿದೆಲ್ಲೆಡೆ ಬಾಬಾ ಸಾಹೇಬರ ಭಾವಚಿತ್ರ. ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಮೂಲಕ ವಿಧಾನಸೌಧ ಹೈಕೋರ್ಟ್ನತ್ತ ಹೊರಟ ಮೆರವಣಿಗೆ ಇಡೀ ಬೆಂಗಳೂರನ್ನೇ ನಡುಗಿಸಿದೆ. ನಿಜ, ಇದು ಕಂಡುಬಂದ ದೃಶ್ಯ ಬೆಂಗಳೂರಿನಲ್ಲಿ. ಒಬ್ಬ ದಲಿತ ವಿರೋಧಿ ನ್ಯಾಯಾಧೀಶ ಗಣರಾಜ್ಯೋತ್ಸವದ ದಿನ ರಾಯಚೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಆತನನ್ನು ವಜಾ ಮಾಡಬೇಕೆಂದು ಇಡೀ ರಾಜ್ಯದ ದಲಿತ ಸಂಘಟನೆಗಳು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ. ಇನ್ನು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಮಂದಿ, ಹಲವಾರು ಸಂಘಟನೆಗಳು ಪಾಲ್ಗೊಂಡು ಇಡೀ ಬೆಂಗಳೂರಿಗೆ ನೀಲಿಯ ಕಿಚ್ಚು ಹೊತ್ತಿಸಿದರು. ಇನ್ನು ವಿಧಾನಸೌಧ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರ ನೀಲಿ ಘೋಷಣೆಗೆ ಬೆಚ್ಚಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಖುದ್ದು ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕರಿಸಿದರು. ನಂತರ ಮಾತನಾಡಿದ ಮುಖ್ಯಮಂತ್ರಿಗಳು, ಇದೊಂದು ದುರಾದೃಷ್ಟಕರ ಬೆಳವಣಿಗೆ. ಅವಮಾನ ಆಗುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಬಾರದು. ನಿಮ್ಮೆಲ್ಲರ ಭಾವನೆಗಳಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು. ಇನ್ನು ಇದಕ್ಕೂ ಮೊದಲು ವಿವಿಧ ಜಿಲ್ಲೆಗಳಿಂದ ಬಂದ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಪ್ರತಿಭಟನೆಯನ್ನ ಆರಂಭಿಸಿದರು. ಅಲ್ಲಿಂದ ವಿಧಾನಸೌಧ ಹಾಗೂ ಹೈಕೋರ್ಟ್ ವೃತ್ತದ ಮೆರವಣಿಗೆ ಹೊರಟ ಪ್ರತಿಭಟನೆ ನಗಾರಿ ಸದ್ದಿನೊಂದಿಗೆ ನೀಲಿ ಬಾವುಟ, ನೀಲಿ ಶಾಲು ತೊಟ್ಟು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇನ್ನು ಘೋಷಣಾ ಫಲಕಗಳನ್ನು ಇದೇ ಸಂದರ್ಭದಲ್ಲಿ ಪ್ರದರ್ಶಿಸಿದ್ದಾರೆ. ಆದರೆ ಸ್ವಾತಂತ್ರ್ಯ ಉದ್ಯಾನವನ ಬಳಿ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭ ಪರಸ್ಪರ ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೆದಿರತಕ್ಕಂಥದ್ದು. ಇನ್ನು ಪ್ರತಿಭಟನೆಯ ನಂತರ ಬಹಿರಂಗ ಸಭೆ ಕೂಡ ನಡೆದಿದೆ. ದೇಶಕ್ಕೆ ಸಂವಿಧಾನ ತಂದುಕೊಟ್ಟ ಬಾಬಾ ಸಾಹೇಬರನ್ನು ಅವಮಾನಿಸಿರುವ ಒಬ್ಬ ನ್ಯಾಯಾಧೀಶನನ್ನು ವಜಾ ಮಾಡದ ಸರ್ಕಾರದ ನಡೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆತನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಲಾಗಿದೆ. ದಲಿತ ಸಂಘರ್ಷ ಸಮಿತಿ ಎಲ್ಲ ಬಣಗಳು, ರಾಜ್ಯ ಹಾಗೂ ಜಿಲ್ಲಾ ನಾಯಕರುಗಳು, ಪರಿವರ್ತನಾ ವೇದಿಕೆ, ಸಮತಾ ಸೈನಿಕ ದಳ, ಬಹುಜನ ದಲಿತ ಸಂಘರ್ಷ ಸಮಿತಿ, ಭೀಮ್ ಆರ್ಮಿ ಸೇರಿದಂತೆ ರಾಜ್ಯದ ಎಸ್ಸಿ ಎಸ್ಟಿ ಸಮುದಾಯದ ಎಲ್ಲ ಸಂಘಟನೆಗಳು ಕೂಡ ಇದೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾವೆ.